ಅಗ್ರಿಕಲ್ಚರ್ ಕೋರ್ಟಗೋಸ್ಕರ ಅಥವಾ ಅಗ್ರಿಕಲ್ಚರ್ ಪ್ರಾಟಿಕಲ್ ಯಾವ ಥರ ಅಪ್ಲೈ ಮಾಡೋದಿರುತ್ತೆ ಅಂತ ಡಿಸ್ಕಸ್ ಮಾಡೋಣ ಅದ್ರ ಜೊತೆಗೇ ಇದ್ರದ್ದು ಬೆನಿಫಿಟ್ ಏನಿರುತ್ತೆ ಮತ್ತು ಯಾರು ಇದರಲ್ಲಿ ಎಲಿಜಿಬಲ್ ಅಂತ ಡಿಸ್ಕಸ್ ಮಾಡೋಣ ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಸೊ ನಾವು ಎಲಿಜಿಬಲ್ ಇದೆವಾ ಇಲ್ಲ ಅಥವಾ ಇದಕ್ಕೆ ಅಪ್ಲೈ ಮಾಡಬೇಕಾ ಇಲ್ಲ ಅಥವಾ ಎಲ್ಲಿ ಇದ್ರದ್ದು ಆಪ್ಷನ್ ಇರುತ್ತೆ ಹಾಗಂತ ಇದಕ್ಕೆ ಸಪ್ರೇಟಾಗಿ ಅಪ್ಲೈ ಮಾಡಬೇಕಾ ಅಥವಾ ಕೆ ಸಿ ಟಿ ಜೊತೆಗೇ ಅಪ್ಲೈ ಮಾಡಬೇಕಾ ಹಾಗಂತ ಸೊ ಎಲ್ಲ ಇನ್ಫಾರ್ಮೇಷನ್ ನಮಗೆ ಇದರಲ್ಲಿ ಸಿಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದನ್ನು ನೋಡಿ ಮತ್ತು ಇನ್ಫಾರ್ಮೇಷನ್ ನಮಗೆ ಯೂಸ್ಫುಲ್ ಅನ್ನಿಸ್ತಿದ್ರೆ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತು ಚಾಮ್ಗೆ ಸತ್ವ ಮಾಡ್ಕೊಳ್ಳಿ ಯಾಕಂದರೆ ಇವಾಗಿಂದ ನಿಮಗೆ ನಿಮ್ಮದು ಅಡ್ಮಿಷನ್ ಆಗುವವರಿಗೆ ಅಂದರೆ ಕೆ ಸಿ ಇ ಟಿ ನೀಟ್ ಕೌನ್ಸಿಲಿಂಗ್ ಬಗ್ಗೆ ನಾವು ಫ್ರೀಯಾಗಿ ನಿಮಗೆ ಗೈಡೆನ್ಸ್ನ ಇದ್ದೀವಿ ಇಲ್ಲಿ ಫಸ್ಟಿಗೆ ಬಂದು ನಾವು ಅಗ್ರಿಕಲ್ಚರ್ ಕೋರ್ಟ್ಗೋಸ್ಕರ ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದಿರೋದು ಅಂತ ಡಿಸ್ಕಸ್ ಮಾಡೋಣ ಸೊ ಇವಾಗ ನೀವು ಇದಕ್ಕೆ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕೋದು ಬೇಕಾಗಿಲ್ಲ ನಿಮಗೆ ಎಲ್ಲಿ ಕೂಡ ಸಪ್ರೇಟಾಗಿ ಲಿಂಕ್ನ ಕೊಟ್ಟಿರಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಅಪ್ಲಿಕೇಶನ್ನ ಹಾಕೋಕ್ಕೆ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕೋದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಮತ್ತು ಕೆಲವರು ಅಪ್ಲೈ ಮಾಡಿರ್ಬೋದು ಮತ್ತು ಕೆಲವರು ವೇಟ್ ಮಾಡ್ತಿರ್ಬೋದು ಸೊ ನೀವು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ ಸೊ ಇಲ್ಲಿ ಅಷ್ಟೇ ನೀವು ಅಪ್ಲೈ ಮಾಡದಿರುತ್ತೆ ಸೊ ಇಲ್ಲಿ ಒಂದು ಜಸ್ಟ್ ಆಪ್ಷನ್ನ ಕೊಟ್ಟಿರ್ತಾರೆ ಡೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ ಕೋಟಾ ಅಂತ ಕೇಳಿರ್ತಾರೆ ಸೊ ಇಲ್ಲಿ ಜಸ್ಟ್ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಯಾರಾದರೂ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ದು ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆದರೆ ನಿಮಗೆ ನಿಯರ್ ಆಗಿರುವಂಥ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಸೆಂಟ್ರದ್ದು ಲೀಸ್ಟ್ ಬರುತ್ತೆ ಅದರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಇಷ್ಟ ಕೆಲಸ ಇರೋದು ಅಗ್ರಿಕಲ್ಚರ್ ಕೋಟಕ್ಕೆ ಯಾರು ಅಪ್ಲೈ ಮಾಡಬೇಕಂತ ಇಷ್ಟಪಡ್ತಿರ್ತಾರೆ ಅವರು ಇಲ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ಎಕ್ಸಾಮ್ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬಟ್ ಯಾರಾದರೂ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸೊ ಇದು ಜಸ್ಟ್ ಆಯಿತು ಯಾವ ಥರ ನೀವು ಅಪ್ಲಿಕೇಶನ್ನ ಹಾಕೋದಿರುತ್ತೆ ಅಗ್ರಿಕಲ್ಚರ್ ಕೋರ್ಟ್ಗೋಸ್ಕರ ಹಾಗಂತ ಸೊ ಇವಾಗ ನೆಕ್ಸ್ಟಾಗಿ ಬಂದ್ಬಿಟ್ಟು ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಹಂಗಂತ ಸೊ ತುಂಬ ಜನಕ್ಕೆ ಗೊತ್ತಿರೋಲ್ಲ ಯಾರು ಎಲಿಜಿಬಲ್ ಇರ್ತಾರೆ ಮತ್ತು ಯಾರು ಎಲಿಜಿಬಲ್ ಇರಲ್ಲ ಅಂತ ಸೊ ನಿಮಗೆ ಇದೇ ಡೌಟ್ ಇದ್ದರೆ ನೀವು ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕಂತ ನಿಮಗೆ ಒಂದು ಐಡ್ಯಾ ಬರಲ್ಲ ಸೊ ಇವಾಗ ನಾನು ಜನ್ರಲಾಗಿ ಹೇಳೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಯಾರು ಎಲಿಜಿಬಲ್ ಇರ್ತಾರೆ ಹಾಗಂತ ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ಸೊ ಇವಾಗ ಯಾರ್ದಾದ್ರೂ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಅಂದರೆ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವ್ರದ್ದು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಆ ಥರ ಕಂಡೀಷನ್ ಇದ್ದರೆ ಅವರು ಇದರಲ್ಲಿ ಎಲ್ಲದೂ ಇರ್ತಾರೆ ಸೊ ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಬಟ್ ಅವರು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ಒಂದು ವಂಶವೃಕ್ಷ ಅಂತ ಇರುತ್ತೆ ಅಂದರೆ ಫ್ಯಾಮಿಲಿ ಟ್ರೀ ಅಂತ ಇರುತ್ತೆ ಆ ಒಂದು ಸರ್ಟಿಫಿಕೇಟ್ನ ಸಪ್ರೇಟಾಗಿ ಮಾಡಿಸ್ಬೇಕಾಗುತ್ತೆ ಸೊ ಇದು ಒಂದು ಕಂಡೀಷನ್ ಆಯಿತು ನಂತರ ನೆಕ್ಸ್ಟ್ ಕಂಡೀಷನ್ ಇರೋದು ಯಾವುದಾದ್ರೂ ಹೆಸರಲ್ಲಿ ಲ್ಯಾಂಡ್ ಇಲ್ಲ ಅಂತ ಹೇಳಿದರೆ ಬಟ್ ಅವರು ಬೇರೆಯವ್ರ ಲ್ಯಾಂಡಲ್ಲಿ ಹೋಗಿ ಅಂದರೆ ಬೇರೆಯವ್ರ ಜಮೀನಿಗೆ ಹೋಗಿ ಅವರು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿದ್ರೆ ಅಂದರೆ ಕೃಷಿ ಕೆಲಸನ ಮಾಡ್ತಾಯಿದ್ರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ಸೊ ಇದನ್ನು ನಾವು ಕೃಷಿ ಕೂಲಿ ಕಾರ್ಮಿಕರು ಅಂತ ಹೇಳ್ತೀವಿ ಬಟ್ ಇವರು ಒಂದೇ ಕೃಷಿ ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ ಅಷ್ಟೇ ಮಾಡಿಸ್ಬೇಕಾಗುತ್ತೆ ಸೊ ಇವಾಗ ಯಾರ್ಯಾರು ಈ ಒಂದು ಕಂಡೀಷನ್ ಅಂಡರ್ ಬರ್ತಾರೆ ಸೊ ಅವರಷ್ಟೇ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಬಟ್ ಬೇರೆಯವರು ಎಲಿಜಿಬಲ್ ಇರೋಲ್ಲ ಅಂದರೆ ಅವ್ರದ್ದು ಲ್ಯಾಂಡ್ ಇಲ್ಲ ಅಂತ ಹೇಳಿದರೆ ಅವ್ರ ಹೆಸರಲ್ಲಿ ಅಥವಾ ಅವ್ರ ಫ್ಯಾಮಿಲಿ ಹೆಸರಲ್ಲಿ ಲ್ಯಾಂಡ್ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅವರು ಎಲಿಜಿಬಲ್ ಇರಲ್ಲ ಯಾಕಂತ ನೀವು ಇವಾಗ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೂ ಕೂಡ ನಿಮಗೆ ಒಂದು ಸಪ್ರೇಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಕರೀತಾರೆ ಅಗ್ರಿಕಲ್ಚರ್ ಫ್ಯಾಕ್ಟ್ರಿಯಲಿಸಮ್ ಇದ್ದಾಗ ಅವಾಗ ನೀವು ಎಲ್ಲ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸೊ ನೀವು ಡಾಕ್ಯುಮೆಂಟ್ನ ಕೊಡಲಿಲ್ಲ ಅಂತ ಹೇಳಿದರೆ ನೀವು ಅಲ್ಲಿ ಕೂಡ ಎಲಿಜಿಬಲ್ ಇರೋಲ್ಲ ಸೊ ಇವಾಗ ನೀವು ಎಸ್ ಎನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದಕ್ಕೆ ನೀವು ಎಕ್ಸ್ಟ್ರಾ ಫೀನೇ ಪೇ ಮಾಡಬೇಕಂತ ಏನಿಲ್ಲ ಸೊ ಫೀಸ್ ಅಷ್ಟೇ ಇರುತ್ತೆ ಹಾಗೆಯೇ ನೀವು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೂಡ ಏನು ಕೊಡಬೇಕಂತ ಏನಿಲ್ಲ ಸೊ ಇವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಜಸ್ಟ್ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬಟ್ ಆಮೇಲೆ ನಿಮಗೆ ಕ್ಲಾರಿಟಿ ಸಿಕ್ಕ ನಂತರ ಅಥವಾ ನೀವು ಪ್ರಾಕ್ಟಿಕಲ್ ಎಕ್ಸಮ್ಗೆ ಬರ್ತೀವಂತ ನಿಮಗೆ ಅನಿಸಿದರೆ ನೀವು ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀವಿ ಏನೇನು ಡಾಕ್ಯುಮೆಂಟ್ ಬೇಕು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ಥರ ಇರುತ್ತೆ ಮತ್ತು ಅದರಲ್ಲಿ ಏನೇ ಕೇಳಿರ್ತಾರೆ ಅದೆಲ್ಲ ಇನ್ಫಾರ್ಮೇಷನ್ ನಾವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಫ್ರೀಯಾಗಿ ಸಿಗ್ತಾ ಇರುತ್ತೆ ಸೊ ಇದಾಯಿತು ಎಲಿಜಿಬಿಲಿಟಿ ಬಗ್ಗೆ ಹಾಗೆಯೇ ಕೊನೆಗೆ ಬಂದ್ಬಿಟ್ಟು ಇವಾಗ ಇದ್ರದ್ದು ಬೆನಿಫಿಟ್ ಏನಿರುತ್ತೆ ಅಂತ ಡಿಸ್ಕಸ್ ಮಾಡೋದಾದರೆ ಸೊ ಇಲ್ಲಿ ನಮಗೆ ಅಗ್ರಿಕಲ್ಚರ್ ಸೀಟ್ಸ್ ಎಷ್ಟು ಇರುತ್ತಲ್ಲ ಸೊ ಅಗ್ರಿಕಲ್ಚರ್ ಅಂದರೆ ಓನ್ಲಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಷ್ಟೇ ಬರೋಲ್ಲ ಎಲ್ಲ ಫಂಕ್ಷನ್ಸ್ ಕೋರ್ಸಸ್ ಬರುತ್ತೆ ಅದರಲ್ಲಿ ವೆಟ್ರನರಿ ಆಗಿರ್ಬೋದು ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು ಹಾಗೆಯೇ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಸೆರಿಕಲ್ಚರ್ ಈ ಥರ ಎಲ್ಲ ಕೋರ್ಸಸ್ ಬರುತ್ತೆ ಸೊ ಅದನ್ನು ನಾವು ಕಾಮನ್ ಆಗಿ ಅಗ್ರಿಕೋಟ ಅಂತಲೇ ಹೇಳ್ತೀವಿ ಸೊ ಇವಾಗ ಟೋಟಲ್ ಎಲ್ಲ ಫಾಂಕ್ಷನ್ಸ್ ಯೂನಿವರ್ಸಿಟಿಯಿಂದ ಎಷ್ಟು ಸೀಟ್ ಇರುತ್ತಲ್ಲ ಅದರಲ್ಲಿ ಅವರು ಫಿಫ್ಟಿ ಫಿಫ್ಟಿ ಅಂತ ಡಿವೈಡ್ ಮಾಡಿರ್ತಾರೆ ಸೊ ಅಗ್ರಿಕಲ್ಚರ್ ಕೋಟಾ ಮತ್ತು ನಾನ್ ಅಗ್ರಿಕಲ್ಚರ್ ಕೋಟಾ ಅಂತ ಡಿವೈಡ್ ಮಾಡಿರ್ತಾರೆ ಎಲ್ಲ ಟೋಟಲ್ ಸೀಟ್ನ ಸೊ ಇವಾಗ ಇದು ಅಗ್ರಿಕಲ್ಚರ್ ಕೋಟಾ ಅಂತ ಅಂದ್ಕೊಳ್ಳಿ ಇದು ನಾನ್ ಅಗ್ರಿಕಲ್ಚರ್ ಕೋಟಾ ಅಂತ ಅಂದ್ಕೊಳ್ಳಿ ಸೊ ಇವಾಗ ನಾನ್ ಅಗ್ರಿಕಲ್ಚರ್ ಕೋಟಾ ಇರುತ್ತಲ್ಲ ಇಲ್ಲಿ ಎಲ್ಲ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಅಗ್ರಿಕಲ್ಚರ್ ಪ್ರ್ಯಾಕ್ಟಲಿಸಮ್ ಬರೆದವರು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಯಾರೂ ಅಗ್ರಿಕಲ್ಚರ್ ಪ್ರಾಕ್ಟಲಿಸಮ್ನ ಬರೆಯಲ್ಲ ಯಾರು ಜನರಲ್ ಕ್ಯಾಂಡಿಡೇಟ್ ಇರ್ತಾರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಬಟ್ ಇಲ್ಲಿ ಆ ಥರ ಆಗಲ್ಲ ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್ ಬರೆದಿರ್ತಾರೆ ಅವರಷ್ಟೇ ಅಗ್ರಿಕಲ್ಚರ್ ಕೋರ್ಟಗೋಸ್ಕರ ಅಪ್ಲೈ ಮಾಡ್ಬೋದು ಅಂದರೆ ಅಗ್ರಿಕಲ್ಚರ್ ಕೋರ್ಟಗೋಸ್ಕರ ಎಷ್ಟು ಸೀಟ್ ರಿಸರ್ವ್ ಇರುತ್ತೆ ಅದಕ್ಕಷ್ಟೇ ಅವರು ಅಪ್ಲೈ ಮಾಡ್ಬೋದು ಸೊ ಇವಾಗ ನೀವೇ ಯೋಚನೆ ಮಾಡ್ಬೋದು ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಬಟ್ ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನಿಮಗೆ ಒಂದೆಡೆ ನಿಮ್ಮದು ಕೆ ಸಿ ಟಿ ರ್ಯಾಂಕ್ ಸ್ವಲ್ಪ ಜಾಸ್ತಿಗೆ ಬಂದರೂ ಕೂಡ ಸೀಟ್ ಸಿಗೋದು ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ನೀವು ಸೀಟ್ ತೊಗೋಬೇಕಂದ್ರೆ ನಿಮ್ಮದು ರ್ಯಾಂಕ್ ಚೆನ್ನಾಗಿ ಬರಬೇಕು ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರೆದವ್ರಿಗೆ ಎಲ್ರಿಗೂ ಸೀಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ ಬಟ್ ಕಂಪೇರಿಟಿವ್ಲಿ ರ್ಯಾಂಕ್ ಅವ್ರದ್ದು ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಸೀಟ್ ಸಿಗೋದು ಚಾನ್ಸಸ್ ಇರುತ್ತೆ ಹಂಗಂತ ಸೊ ಇವಾಗ ನಿಮಗೆ ಬೆನಿಫಿಟ್ ಕೂಡ ಗೊತ್ತಾಗಿರ್ಬೋದು ಅನ್ಕೋತೀನಿ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರೆದ್ರೆ ನಿಮಗೆ ಏನು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಹಾಗಂತ ಸೊ ಇಲ್ಲಿ ಸ್ವಲ್ಪ ನೀವು ಕಷ್ಟಪಡಬೇಕಾಗುತ್ತೆ ನೀವು ಸಪ್ರೇಟಾಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗಬೇಕಾಗುತ್ತೆ ಅಲ್ಲಿ ನಿಮಗೆ ಏನೂ ಜಾಸ್ತಿ ಕಷ್ಟಪಡೋದೇನು ಬೇಕಾಗಿಲ್ಲ ಜಾಸ್ತಿ ಸಿಲೆಬಸ್ ಏನೂ ಇರೋಲ್ಲ ಜಸ್ಟ್ ಐಡೆಂಟಿಫಿಕೇಷನ್ ಇರುತ್ತೆ ಅಗ್ರಿಕಲ್ಚರ್ ರಿಲೆವೆಂಟು ಸ್ಪೆಸ್ಮೆಂಟ್ನ ಐಡೆಂಟಿಫೈ ಮಾಡೋದು ಅಷ್ಟೇ ಇರುತ್ತೆ ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಸ್ವಲ್ಪ ಪ್ರಿಪೇರ್ ಆಗಬೇಕಾಗುತ್ತೆ ಮತ್ತು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೆದು ಬರಬೇಕಾಗುತ್ತೆ ಮತ್ತು ಹಾಗೆಯೇ ನೀವು ಕೆಲವೊಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೂಡ ಪ್ರಿಪೇರ್ ಮಾಡ್ಸ್ಕೊಬೇಕಾಗುತ್ತೆ ಇದಷ್ಟೇ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇದನ್ನು ಬಿಟ್ಟರೆ ನಿಮಗೆ ಮುಂದೆ ಕೆ ಸಿ ಟಿ ಕೌನ್ಸಿಲಿಂಗ್ ಇದ್ದಾಗ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಇವಾಗ ನೀವು ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ನೀವು ಬಯಸಿದ್ದು ಸಿ ಇ ಟಿ ಸಿಗ್ಬೋದು ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಅನ್ಕೋತೀನಿ ಸೊ ಇವಾಗ ಯಾರ್ಯಾರು ಎಲಿಜಿಬಲ್ ಇರ್ತೀರಿ ಅವರೆಲ್ಲ ಅಗ್ರಿಕಲ್ಚರ್ ಕೋರ್ಟ್ಗೋಸ್ಕರ ಅಪ್ಲೈ ಮಾಡಿ ಮತ್ತು ಯಾರಾದರೂ ಎಲಿಜಿಬಲ್ ಇರೋಲ್ಲ ಅವರು ಏನು ಮಾಡೋಕ್ಕೆ ಆಗೋಲ್ಲ ಹಾಗೆಯೇ ನಿಮಗೆ ಕ್ಲಾರಿಟಿ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ಸೊ ಏನು ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ ಜಸ್ಟ್ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಆಮೇಲೆ ಎಲಿಜಿಬಲ್ ಇದ್ದರೆ ನೀವು ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋಕ್ಕೆ ಹೋಗ್ಬೋದು ಬಟ್ ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಬರೋಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಸೊ ಇದ್ರ ಜೊತೆ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಮತ್ತೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿಕೆ ಟ್ರೈ ಮಾಡಿ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಾಗುತ್ತೆ